Hello friends, welcome to my channel. Nan Chaitra. ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಈಗಲೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಅಂತೂ ಮಾಡಲೇಬೇಕು. ಓಕೆ, ಹೆಚ್ಚೆಚ್ಚು ಲೈಕ್ಸ್ ಅಂತೂ ಬೇಕೇ ಬೇಕು ಫ್ರೆಂಡ್ಸ್. ಓಕೆ, ನಾನು ಇವಾಗ ತಾನೇ ಜಸ್ಟ್ ಎದ್ದೆ, ಸೊ ಎಲ್ಲ ಬ್ಲ್ಯಾಂಕೆಟ್ ಎಲ್ಲ ಮಡ್ಚಿಟ್ಟು ಹಾಗೆ ಬೆಡ್ಡೆಲ್ಲ ಕೂಡ ಸರಿ ಮಾಡ್ತಿದ್ದೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ನನ್ನ ಫಸ್ಟ್ ಮಾರ್ನಿಂಗ್ ಕೆಲಸ ಅಂತ ಅಂದ್ರೇ ಇದು. ಸೊ ಇದೆಲ್ಲ ಮಡ್ಚಿಟ್ಟು ಈಗ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ. ಈಗ ಫ್ರೆಂಡ್ಸ್, ನೈಟೆ ನಾನು ಮೆಂತ್ಯ ಕಾಳನ್ನೆಲ್ಲ ನೀರಲ್ಲಿ ನೆನೆಯಾಕಿಟ್ಟಿದ್ದೆ. ಬೆಳಗ್ಗೆಗೆ ಪೇಸ್ಟ್ ಮಾಡಿಬಿಟ್ಟು ಅದನ್ನು ತಲೆಗೆಲ್ಲ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಯಾಕೆ ಅಂತ ಅಂದರೆ ನನಗೆ ಇವಾಗ ಸ್ವಲ್ಪ ಡ್ಯಾಂಡ್ರಫ್ ಸ್ಟಾರ್ಟ್ ಆಗ್ತಾ ಇದೆ, ಯಾಕೋ ಗೊತ್ತಿಲ್ಲ, ಮೇ ಬಿ ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದಕ್ಕೇನೋ ಮೇ ಬಿ ಇರಬೇಕು. ಅದಕ್ಕೆ ಸ್ವಲ್ಪ ಡ್ಯಾಂಡ್ರಫ್ ಸ್ಟಾರ್ಟಿಂಗೆಲ್ಲ ಇದ್ದಾಗ ಇದನ್ನೆಲ್ಲ ಮಾಡಿಕೊಂಡ್ರೆ ಸ್ವಲ್ಪ ನೀಟಾಗಿ ಡ್ಯಾಂಡ್ರಫ್ ಎಲ್ಲ ಹೊರಟೋಗುತ್ತೆ ಕೇರ್ ತೊಗೊಂಡ್ರೆ. ಇಲ್ಲಾಂದರೆ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ, ಪಿಂಪಲ್ಸ್ ಡ್ಯಾಂಡ್ರಫಿಂದನು ಕೂಡ ಬರುತ್ತೆ. ಸೊ ಹಾಗೆ ರಾಗುಗೂ ಕೂಡ ಅವ್ರಿಗೂ ಕೂಡ ಡ್ಯಾಂಡ್ರಫ್ ಆಗಿತ್ತು. ಸೊ ಇಬ್ರಿಗೂ ಪೇಸ್ಟ್ ಮಾಡಿ ಯೂಸ್ ಆಗುತ್ತೆ, ಉಟ್ಟಿಗೆ ಹಾಕೋಬೋದು ಅಂತ ಅಂದ್ಬಿಟ್ಟು ಫಸ್ಟು ಅವ್ರಿಗೆ ಹಾಕ್ಬಿಟ್ಟು ನಾನು ಆಮೇಲೆ ತಿಂಡಿ ಎಲ್ಲ ಮಾಡಾದಮೇಲೆ ಹಾಕ್ಕೊಳ್ಳೋಣ ಅಂತ ಇದ್ದೆ. ಇವಾಗ ನೋಡಿ, ಫಸ್ಟು ನಾನು ಸ್ವಲ್ಪ ಹಾಗೇ ರುಬ್ಕೊಂಡಿದ್ದೆ, ಈಗ ನಾನು ಸ್ವಲ್ಪ ಮೊಸರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇದಕ್ಕೆ ಅಲೋವೆರಾ ಯೂಸ್ ಮಾಡ್ಕೋಬೋದು, ಇಲ್ಲ ಈರುಳ್ಳಿ ರಸನ ಯೂಸ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ದಾಸವಾಳದ ಎಲೆ ಹೂವು ಅದನ್ನು ಕೂಡ ಯೂಸ್ ಮಾಡ್ಕೊಂಡು ನಾವು ಹಾಕ್ಕೊಳ್ಬೋದು. ನೋಡಿ, ಇದನ್ನು ನುಣ್ಣಗೆಲ್ಲ ನೀಟಾಗಿ ರುಬ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತಲೆಗೆ ಅಪ್ಲೈ ಆಗೋ ಥರ ಮಾಡ್ಕೊಳ್ಳೋ ಥರ ಆ ಥರ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಸಾಕು. ಇದಕ್ಕೆ ನಾನು ಎಣ್ಣೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಅಂದರೆ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಯಾಕೆ ಅಂತ ಅಂದರೆ ನಾನು ಆಯಿಲ್ ಅಪ್ಲೈ ಮಾಡಿರಲಿಲ್ಲ, ಸೊ ಅದಕ್ಕೋಸ್ಕರ ಇದಕ್ಕೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಯೂಸ್ ಮಾಡ್ಕೊತಾ ಇದ್ದೀನಿ. ಆಯಿಲ್ ಅಪ್ಲೈ ಮಾಡ್ಕೊಳ್ದಲೇ ಹಾಕ್ಕೊಂಡಾಗ ಸ್ವಲ್ಪ ಡ್ರೈ ಡ್ರೈ ಥರ ಫೀಲ್ ಅನಿಸುತ್ತೆ, ಆದರೆ ವಾಶ್ ಮಾಡಿದ್ಮೇಲೆ ಸಾಫ್ಟಾಗೇ ಆಗುತ್ತೆ. ಏನು ಆಯಿಲ್ ಹಾಕಲಿಲ್ಲ ಅಂದ್ರೂ ಆಯಿಲ್ ಹಾಕ್ಕೊಂಡ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ, ನರಿಷ್ ಆಗುತ್ತೆ ಕೂದಲು. ಅದಕ್ಕೋಸ್ಕರ ನಾನು ಆಯಿಲ್ನ ಅಪ್ಲೈ ಮಾಡಿ ಹಾಕ್ಕೊತಿದ್ದೀನಿ. ಫಸ್ಟ್ ಇದನ್ನು ರಾಗುಗೆ ಅಪ್ಲೈ ಮಾಡಿ ಆಮೇಲೆ ಅವರು ಸ್ನಾನ ಮಾಡ್ಕೊಂಡು ಕೆಲಸಕ್ಕೆ ಹೋಗ್ತಾರೆ. ಆದರೆ ನಾನು ತಿಂಡಿ ಎಲ್ಲ ಇನ್ನೂ ಮಾಡಬೇಕಲ್ವಾ, ಲೇಟ್ ಆಗಿಬಿಡುತ್ತೆ. ಇದು ಜಸ್ಟ್ ಒಂದು ಹಾಫ್ ಆನ್ ಅವರ್ ಇಟ್ಟರೆ ಸಾಕು, ಒಂದು 20 to 30 minutes ಅದೇ ಜಾಸ್ತಿ ಆಗೋಗುತ್ತೆ. ಏಕೆಂದರೆ ತುಂಬ ಥಂಡಿ ಆಗಿಬಿಡುತ್ತೆ, ಇಲ್ಲಾಂದರೆ ಕೋಲ್ಡ್ ಬೇಗ ಆಗೋರ್ಗಂತೂ ಇದೊಂದು 15 to 20 minutes ಅಷ್ಟೇ ಸಾಕು, ಇಲ್ಲಾಂದರೆ ತುಂಬ ಥಂಡಿ ಆಗಿಬಿಡುತ್ತೆ. ಇದನ್ನು ಹಾಕ್ಕೊಳ್ಳೋದ್ರಿಂದ ಬಾಡಿ ಹೀಟೂ ಕೂಡ ಕಮ್ಮಿ ಆಗುತ್ತೆ. ಯಾರಿಗಾದರೂ ಹೀಟ್ ಬಾಡಿ ಇದ್ದಾಗ, ಕಣ್ಣುರಿ ಆ ಥರ ಎಲ್ಲ ಇದ್ದಾಗ ಇದನ್ನು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಬರೀ ಡ್ಯಾಂಡ್ರಫ್ಗಂತ ಅಲ್ಲ, ಕೂದಲು ಯಾರಿಗಾದರೂ ರಫ್ ಇದ್ದರೆ, ಡ್ರೈ ಇದ್ದರೆ, ತುಂಬ ಹೇರ್ ಫಾಲ್ ಆಗ್ತಾ ಇದ್ದರೆ, ತುಂಬ ಬಿಳಿ ಕೂದಲು ಇದ್ದರೆ ಅಂಥವ್ರಿಗೂ ಕೂಡ ಇದು ತುಂಬ ಒಳ್ಳೆ ಹೇರ್ ಮಾಸ್ಕ್ ಅಂತಲೇ ಹೇಳ್ಬೋದು. ನಾನು ಒಳ್ಳೊಳ್ಳೆ ಹೇರ್ ಮಾಸ್ಕ್ ಎಲ್ಲ ಮಾಡಿದ್ದೀನಿ, ನೀವು ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿದ್ರೆ ನನ್ನ ಚಾನಲಲ್ಲಿ ನಿಮಗೆ ಒಳ್ಳೊಳ್ಳೆ ಹೇರ್ ಮಾಸ್ಕ್ಗಳು ಸಿಗುತ್ತೆ. ಇವಾಗ ನಂದು ತಿಂಡಿ ಊಟ ಎಲ್ಲ ಮುಗ್ದು ಆದಮೇಲೆ ರಾಗುಗೂ ಎಲ್ಲ ಕೆಲಸಕ್ಕೆಲ್ಲ ಕಳ್ಸಾದಮೇಲೆ ನಾನು ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಸೊ ಈಗ ನಾನು ಇದನ್ನೆಲ್ಲ ಮಾಸ್ಕ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ, ಮೆಂತ್ಯ ಮಾಸ್ಕ್ನ. ಇದನ್ನೆಲ್ಲ ಅಪ್ಲೈ ಮಾಡಿಕೊಂಡು ಆಮೇಲೆ ನನ್ನ ಮನೆ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಅಷ್ಟರಲ್ಲಿ ಅದು ಸ್ವಲ್ಪ ಪೇಸ್ಟ್ ಎಲ್ಲ ತಲೆಗೆಲ್ಲ ಅಪ್ಲೈ ಮಾಡಿರೋದೆಲ್ಲ ನೀಟಾಗಿ ರೂಟ್ಗೂ ಎಲ್ಲ ಇಳಿದಿರುತ್ತೆ, ಹಾಗೆ ನನ್ನ ಕೆಲಸನೂ ಮುಗ್ದಿರುತ್ತೆ. ಆವಾಗ ಒಂದೇ ಸತಿ ಆರಾಮಾಗಿ ಹೇರ್ ವಾಶು ಮಾಡ್ಕೊಳ್ಬೋದು. ಒಳ್ಳೆ ಬಿಸಿಲು ಬರ್ತಾ ಇದೆ, ಚೆನ್ನಾಗಿ ಕೂದಲನ್ನು ಬಿಸಿಲಲ್ಲಿ ಹಾರಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಹೇರ್ ಡ್ಯಾಮೇಜ್ ಆಗೋದಿಲ್ಲ ಬಿಸಿಲಲ್ಲಿ ಹಾರಿಸ್ಕೊಂಡಷ್ಟು, ಹೇರಿಗೆ ತುಂಬ ಒಳ್ಳೆಯದು. ಏನಾದರೂ ನಮ್ಮ ತಲೆಯಲ್ಲಿ ಕೂದಲಲ್ಲಿ ಏನಾದರೂ ಡ್ಯಾಂಡ್ರಫ್ ಇದ್ದಾಗ ಮತ್ತು ಈಸ್ಟ್ ಆ ಥರದ್ದೆಲ್ಲ ಡ್ಯಾಂಡ್ರಫ್ ಬಂದುಬಿಟ್ಟಿರುತ್ತೆ ನೋಡಿ, ಬ್ಯಾಕ್ಟೀರಿಯಾ ಥರದ್ದು ಮತ್ತು ಫಂಗಲ್ ಇನ್ಫೆಕ್ಷನ್ಸ್ ಏನಾದರೂ ಆಗಿದ್ದರೆ ಆವಾಗ ಬಿಸಿಲಲ್ಲಿ ನಿಂತ್ಕೊಂಡು ನಮ್ಮ ಕೂದಲನ್ನ ಹಾರಿಸ್ಕೊಂಡ್ರೆ ಅದೆಲ್ಲ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಬಿಸಿಲಲ್ಲಿ ಕೂದಲನ್ನ ಒಣಗಿಸ್ಬೇಕು. ಹೇರ್ ಡ್ರೈಯರಲ್ಲಿ ಯಾವಾಗಲಾದರೂ ನಮಗೆ ಎಮರ್ಜೆನ್ಸಿ ಇದ್ದಾಗ ಅಷ್ಟೇ ಯೂಸ್ ಮಾಡಬೇಕು ಹೊರತು ಯಾವಾಗಲೂ ಹೇರ್ ಡ್ರೈಯರ್ನ ಯೂಸ್ ಮಾಡಬಾರ್ದು, ಅದು ಬೇಗ ಹೇರ್ ಫಾಲ್ ಆಗಿ ಬೇಗ ಕೂದಲು ಉದುರುತ್ತೆ. ಅದಕ್ಕೆ ಇವಾಗ ನಾನು ಅಪ್ಲೈ ಮಾಡ್ಕೊತಿದ್ದೀನಲ್ಲ, ಒಂದೊಂದೇ ಒಂದು ಸ್ವಲ್ಪ ಕೂದಲು ತಗೊಂಡು ರೂಟಿಂದ ಹಚ್ಕೊತಾ ಬರಬೇಕು. ರೂಟಿಂದ ಆಮೇಲೆ ಕೂದಲುವರೆಗೂ, ರೂಟ್ ಟು ಟಿಪ್ವರೆಗೂ ಹಚ್ಕೊತಾ ಆ ಥರ ಬರಬೇಕು. ತುಂಬ ರನ್ನಿ ಕನ್ಸಿಸ್ಟೆನ್ಸಿ ಮಾಡಿಬಿಟ್ಟಾಗ ನಾವು ಹಚ್ಕೊಳ್ಬೇಕಾದ್ರೆ ಅದೆಲ್ಲ ಒಂಥರ ತೊಟ್ಟಿಗ್ತಾ ಇರುತ್ತೆ, ಇವಾಗ ಹಚ್ಕೊಳ್ಳೋದಕ್ಕೂ ಒಂಥರ ಅನಿಸ್ತಾ ಇರುತ್ತೆ. ಸೊ ಆ ಥರ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಸ್ವಲ್ಪ ನೋಡಬೇಕು. ನಮಗೆ ಕೈಯಲ್ಲಿ ಮುಟ್ ನೋಡಿದಾಗ ಇದು ರನ್ನಿ ಇದೆಯಾ, ಅಕಸ್ಮಾತ್ ಆ ಥರ ಆಗೋಗಿದ್ದಾಗ ಏನು ಮಾಡಬೇಕು ಅಂತ ಅಂದ್ರೆ,
ಒಂದು ಸ್ವಲ್ಪ ಕಡಲೆ ಹಿಟ್ಟು ಯೂಸ್ ಮಾಡಿ. ತುಂಬ ಪೇಸ್ಟ್ ನಿಲ್ಲದೆ ಇಲ್ಲ, ಫುಲ್ಲು ವಾಟರ್ ಈ ಥರ ಆಗೋಯ್ತು ಅಂದಾಗ ಕಡಲೆ ಹಿಟ್ಟು ಬರುತ್ತಲ್ಲ, ಒಂದು ಒಳ್ಳೆ ಕ್ವಾಲಿಟಿ ಇರೋ ಕಡಲೆ ಹಿಟ್ಟನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಕಡಲೆ ಹಿಟ್ಟು ಹಾಕೋದ್ರಿಂದನೂ ನಮ್ಮ ಕೂದಲು ತುಂಬಾ ನರಿಷ್ ಆಗುತ್ತೆ, ಏನಾಗಲ್ಲ. ಬಟ್ ಹಾಕಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಪುಡಿ ಪುಡಿ ಪೌಡರ್ ಥರದ್ದು ಬಂದೇ ಬರುತ್ತೆ, ಅದು ಒಳ್ಳೆ ಡ್ಯಾಂಡ್ರಫ್ ಥರ ಫ್ಲೇಕಿ ಫ್ಲೇಕಿ ಥರದ ಆ ಥರ ಅನಿಸುತ್ತೆ ನಮಗೆ. ಬಟ್ ಅದು ಏನಾಗಲ್ಲ, ಕೂದಲು ಹಿಂಗೆ ಒದ್ರಕೊಂಡಾಗ ಬಿಸಿಲಲ್ಲಿ ಆರಿಸ್ಕೊಳ್ಬೇಕಾದ್ರೆ ಎಲ್ಲ ಹೊರಟೋಗುತ್ತೆ. ಅಂದರು ಆಮೇಲೆ ಮೆಂತ್ಯ ಪೇಸ್ಟ್ ಹಾಕಿದಾಗಲೂ ಕೂಡ ಅಷ್ಟೇ, ಅದು ಒಂದು ಸತಿ ಶ್ಯಾಂಪೂನಲ್ಲೇ ಹೋಗೋದಿಲ್ಲ, ಅದು ಒಂದು ಸ್ವಲ್ಪ ಪೇಸ್ಟ್ ಪೇಸ್ಟ್ ಉದುರಿದಾಗ ಎಲ್ಲ ಫ್ಲೇಕಿ ಫ್ಲೇಕಿ ಆ ಥರ ಇದ್ದೇ ಇರುತ್ತೆ. ಒಂದು ಸತಿ ವಾಶ್ ಮಾಡಾದಮೇಲೆ ನೆಕ್ಸ್ಟ್ ಟೈಮು ಇನ್ನೊಂದು ಸತಿ ಆಯಿಲ್ ಅಪ್ಲೈ ಮಾಡಿ ಅದಾದಮೇಲೆ ಇನ್ನೊಂದು ಸತಿ ಸ್ನಾನ ಮಾಡಿದಾಗ ಅವಾಗ ನೀಟಾಗಿ ಕಂಪ್ಲೀಟಾಗಿ ಹೋಗುತ್ತೆ. ನಾನು ಸೋಫಾ ಸೆಟ್ ಇತ್ತಲ್ಲ, ಅದೆಲ್ಲ ಸೈಡಲ್ಲಿ ಇದ್ದಾಗೆಲ್ಲ ತುಂಬ ಧೂಳು ಬಂದುಬಿಟ್ಟಿತ್ತು, ಅದೆಲ್ಲ ಸ್ವಲ್ಪ ಜರಗಿಸಿ ಎಲ್ಲ ಫುಲ್ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆಲ್ಟರ್ ಚೇಂಜ್ ಮಾಡ್ತಾ ಇದ್ದೀನಿ, ನೋಡೋಣ ಈ ಥರ ಹಾಕಿದ್ರೆ ಸೈಡಲ್ಲಿ ಈ ಕಡೆ ಹಿಂಗೆ ಜರಗಿಸಿದಾಗ ಯಾವ ಥರ ಕಾಣ್ಬೋದು ಅಂತ ಅಂದ್ಬಿಟ್ಟು ಅದನ್ನು ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ ನಾನು ಯಾವ ಥರ ಮಾಡಿದೆ ಅಂತ ಅಂದ್ಬಿಟ್ಟು, ನೋಡೋಣ ಯಾವ ಥರ ಚೆನ್ನಾಗಿ ಕಾಣುತ್ತಾ ಇಲ್ವಾ ಅಂತ. ಸೊ ಎಲ್ಲ ನೀಟಾಗಿ ಫುಲ್ಲು ಜೇಡನೆಲ್ಲ ತಕ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೆ, ಎಲ್ಲನೂ ನೀಟಾಗಿ ಫುಲ್ ಎಲ್ಲ ಒರೆಸ್ಕೊಂಡು ಎಲ್ಲ ನೀಟಾಗಿ ಎಷ್ಟು ಕ್ಲೀನ್ ಮಾಡಿದ್ರೂ ತಿರ್ಗಾ ಎರಡು ದಿವಸಕ್ಕೆ ತಿರ್ಗಾ ಮತ್ತೆ ಬಂದು ಧೂಳು ಕೂತ್ಕೊಂಡೇ ಕೂತ್ಕೊಳ್ಳುತ್ತೆ. ಎಲ್ಲರ ಮನೆಯಲ್ಲೂ ಹೀಗೆ ಇರ್ಬೋದು ಅನ್ಸುತ್ತೆ ಅಲ್ವಾ. ಹಲೋ ಗಾಯ್ಸ್, ನಾನು ಹೇರ್ ವಾಶ್ ಎಲ್ಲ ಮಾಡಿ ಎಲ್ಲ ಆಯಿತು, ಮನೆ ಎಲ್ಲ ಫುಲ್ಲು ನೀಟಾಗಿ ಕ್ಲೀನಾಗಿದೆ. ಸ್ವಲ್ಪ ಚೇಂಜಸ್ ಕೂಡ ಮಾಡಿದ್ದೀನಿ, ಫರ್ನಿಚರ್ಸ್ನ ಸ್ವಲ್ಪ ಚೇಂಜ್ ಅಂದರೆ ಪ್ಲೇಸಸ್ನ ಚೇಂಜ್ ಮಾಡಿದ್ದೀನಿ, ಸ್ವಲ್ಪ ಅಲ್ಲಿದ್ದು ಈ ಕಡೆ ಈ ಕಡೆ ಇದ್ದಿದ್ದು ಆ ಕಡೆಗೆಲ್ಲ ಮಾಡಿದ್ದೀನಿ ಸ್ವಲ್ಪ ಇವತ್ತು. ಹಾಗೆ ಗಾರ್ಡನಿಂಗ್ ಏರಿಯಾನು ಕೂಡ ಅಷ್ಟೇ, ಕೆಳಗಡೆ ಎಲ್ಲ ಇದ್ದಾಗ ಅದು ಯಾಕೋ ಒಂಥರ ವೈಟ್ ವೈಟ್ ಬೂಸ್ತಾರ, ಅವ್ರು ಏನು ಹುಳ ಹುಳ ಬಿಳೀದು ಹುಳ ಥರ ಬರ್ತಿತ್ತು. ಸೊ ಅದಕ್ಕೆ ಬಿಸಿಲಿಗೆ ಇರಲಿ ಸ್ವಲ್ಪ, ಇವಾಗ ಹೇಗಿದ್ರು ಚೆನ್ನಾಗಿ ಬಿಸಿಲು ಬರ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಚಿಕ್ಕ ಚಿಕ್ಕ ಗಿಡ ಎಲ್ಲ ಎತ್ತಿ ಎಲ್ಲ ಮೇಲುಗಡೆ ಎಲ್ಲ ಇಟ್ಟಿದ್ದೀನಿ. ನಾನು ತೋರಿಸ್ತೀನಿ ಆಮೇಲೆ ಯಾವ ಥರ ನಾನು ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಎಲ್ಲ ಫುಲ್ ಅದೇ ಕೆಲಸ ಆಗಿತ್ತು, ಬೆಳಗ್ಗೆ ಅದು ಎಲ್ಲ ಮತ್ತು ಮನೆ ನೀಟಾಗಿ ಫುಲ್ಲು ಎಲ್ಲ ನೀಟಾಗಿ ಧೂಳೆಲ್ಲ ತೆಗೆದು ಕ್ಲೀನ್ ಮಾಡಿ ಮೂಲೆ ಮೂಲೆಯಲ್ಲಿ ಫರ್ನಿಚರ್ಸ್ ಕೆಳಗಡೆ ಎಲ್ಲ ಆ ಕಡೆ ಸೈಡೆಲ್ಲ ಸಂದಿಲೆಲ್ಲ ನೀಟಾಗಿ ಎಲ್ಲ ಮಾಡಿ ಎಲ್ಲ ಕ್ಲೀನ್ ಆಯಿತು. ಮನೆ ಅಂತೂ ನೀಟಾಗಿದ್ದರೆ ಎಷ್ಟು ಖುಷಿ ಅನಿಸುತ್ತಲ್ವ ನೋಡಿದಾಗ, ಒಂಥರ ಏನೋ ಸಂತೋಷ ಅನಿಸುತ್ತೆ ತಾನೇ ಫ್ರೆಂಡ್ಸ್. ಹಾಗೆ ಬಾತ್ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಎಲ್ಲ ಮಾಡಿ ಹಾಗೆ ಸ್ನಾನ ಮಾಡ್ಕೊಂಡು ಬಂದೆ. ನೀವು ನೋಡಿರ್ಬೋದು ಆಗಲೇ ನಾನು ಪ್ಯಾಕ್ ಹಚ್ಕೊಂಡಿದ್ದೆ, ತೋರಿಸಿದ್ನಲ್ಲ ಆ ಮೆಂತ್ಯ ಪ್ಯಾಕು, ತುಂಬ ಎಷ್ಟು ನೋಡಿ ಎಷ್ಟು ಶೈನಿ ಆಗಿದೆ ಅಂದ್ಕೂಲು ನೋಡ್ಬೋದು, ಎಷ್ಟು ಸಿಲ್ಕಿಯಾಗಿ ಕಾಣಿಸ್ತದೆ ಅಂದ್ಕೂಲು. ಇನ್ನು ಸ್ವಲ್ಪ ಒಣಗಬೇಕು ಕೆಳಗಡೆ ಪ್ಯಾಟೆಲ್ಲ ಕೂದಲು. ಸಖತ್ ಬಿಸಿಲು ಬರ್ತಿದ್ದು ಮಾತ್ರ ಇವತ್ತಂತೂ ಕೂದಲು ಅಂತೂ ನಾನು ತುಂಬ ದಿವಸ ಆದಮೇಲೆ ಬಿಸಿಲಲ್ಲಿ ಒಣಗಿಸ್ಕೊಂಡೆ, ತುಂಬಾ ಚೆನ್ನಾಗಿರುತ್ತೆ ಬಿಸಿಲಲ್ಲಿ. ಆ್ಯಕ್ಚುಲಿ ಕೂದಲನ್ನ ಒಣಗಿಸಿದ್ರೆ ತುಂಬ ಒಳ್ಳೆಯದು ಕೂದಲು, ಯಾವುದೇ ರೀತಿ ತಲೆಯಲ್ಲಿ ಪಿಂಪಲ್ಸ್ ಗುಳ್ಳೆಗಳು ಪಸ್ತಾರ ಆಗೋದು, ಬ್ಯಾಕ್ಟೀರಿಯಾ ಥರ ಆ ಥರ ಫಂಗಸ್ ಥರ ಆ ಥರದ್ದೆಲ್ಲ ಡ್ಯಾಂಡ್ರಫ್ ಆಗುತ್ತಲ್ವಾ, ಬ್ಯಾಕ್ಟೀರಿಯಾ ಥರ ಡ್ಯಾಂಡ್ರಫ್ ಒಂಥರ ಗ್ರೀನ್ ಕಲರ್ ಥರ ಜಾಸ್ತಿ ಇನ್ಫೆಕ್ಷನ್ ಆದಾಗ ಡ್ಯಾಂಡ್ರಫಿಂದ ಅದು ಒಂಥರ ಗ್ರೀನ್ ಕಲರ್ ಪಾಚಿ ಕಲರ್ ಥರ ಆಗ್ಬಿಡುತ್ತಂತೆ. ಸೊ ವೈಟ್ ವೈಟ್ ಆ ಥರ ಡ್ಯಾಂಡ್ರಫ್ ಎಲ್ಲ ಹಾಕಬಾರ್ದು ಅಂದರೆ ಬಿಸಿಲಲ್ಲಿ ಚೆನ್ನಾಗಿ ಕೂದಲನ್ನು ಹಾರಿಸ್ಕೊಳ್ಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟ್ ತಲೆ ಸ್ನಾನ ಮಾಡಿದಾಗ. ಆವಾಗ ಕೂದಲು ನಿಮ್ದು ಏನಿರುತ್ತೆ ಸ್ವಲ್ಪ ಹೆಲ್ತಿಯಾಗಿರುತ್ತೆ ಕೂದಲಿಗೆ. ಸೊ ಸೂರ್ಯನಿಂದನೂ ಸ್ವಲ್ಪ ನಮಗೆ ವಿಟಮಿನ್ ಸಿಗುತ್ತೆ ಅದರಿಂದನೂ ಕೂಡ, ಹಾಗಾಗಿ ಬಿಸಿಲಲ್ಲಿ ಒಣಗಿಸೋದು ಕೂದಲು ತುಂಬ ಒಳ್ಳೆಯದು. ಸೊ ನಾನು ಅಷ್ಟೇ, ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಹೇರ್ ಡ್ರೈಯರ್ ಯೂಸ್ ಮಾಡೇ ಮಾಡ್ತೀವಿ, ಬಟ್ ಯಾವಾಗಲೂ ಹೇರ್ ಡ್ರೈಯರ್ ಯೂಸ್ ಮಾಡಬಾರ್ದು, ಕೂದಲು ತುಂಬ ಹೇರ್ ಫಾಲ್ ಆಗುತ್ತೆ ಮತ್ತು ಬ್ರೇಕೇಜ್ ಆಗುತ್ತೆ, ಹೇರ್ ಎಲ್ಲ ಒಳ್ಳೇದಲ್ಲ ಅಷ್ಟು ಹೇರ್ಗೆ. ಸೊ ಬಿಸಿಲಲ್ಲಿ ಹಾರಿಸೋದ್ರಿಂದ ಕೂದಲಿಗೆ ತುಂಬ ಒಳ್ಳೆಯದು, ಅದಕ್ಕೆ ನಾನು ಇವಾಗೆಲ್ಲ ಫುಲ್ಲು ಬಿಸಿಲಲ್ಲೆಲ್ಲ ಹಾರಿಸ್ಕೊಂಡು ಬಂದೆ. ಮೆಂತ್ಯ ಹಾಕ್ಕೊಂಡು ನಾವು ಸ್ನಾನ ಮಾಡಿದಾಗ ಅದ್ರದ್ದು ಏನಿದೆ ಪುಡಿ ಪುಡಿ ಉಳ್ದೇ ಉಳ್ದಿರುತ್ತೆ, ಫಸ್ಟ್ ವಾಶಲ್ಲಿ ಒಂಚೂರಾದರೂ ಮೈಲ್ಡ್ ಶ್ಯಾಂಪೂನಲ್ಲಿ ನಾವು ವಾಶ್ ಮಾಡಿರ್ತೀವಲ್ವಾ, ಆ ಸ್ವಲ್ಪ ಉಳ್ದೇ ಉಳ್ದಿರುತ್ತೆ. ನೆಕ್ಸ್ಟ್ ಡೇ ನೀವು ಕೋಕೋನಟ್ ಆಯಿಲ್ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀವೋ ಹೇರ್ ಆಯಿಲ್ ಅದನ್ನು ಹಚ್ಕೊಂಡು ತಿರ್ಗ ನೆಕ್ಸ್ಟ್ ಟೈಮ್ ನಾವು ಅಂದರೆ ತೊಳ್ದಾಗ ಒನ್ ಡೇ ಬಿಟ್ಟು ಒಬ್ಬೊಬ್ಬರು ಹೇರ್ ವಾಶ್ ಮಾಡ್ತಾರೆ, ನಾನು ಅಷ್ಟೇ ಕೂದಲು ಎಣ್ಣೆ ಹಾಕಿದಾಗ ಒನ್ ಡೇ ಬಿಟ್ಟು ಆಮೇಲೆ ನಾನು ಹೇರ್ ವಾಶ್ ಮಾಡೋದು.
ಏನಾದರೂ ಸ್ವಲ್ಪ ಅರ್ಜೆಂಟ್ ಇತ್ತು ಅಂದರೆ ಅವಾಗ ಸ್ನಾನ ಮಾಡಿಬಿಡ್ತೀನಿ. ಒಂದು 2-3 ಅವರ್ಸ್ ಆದರೂ ಮಿನಿಮಮ್ ಬಿಟ್ಟು ಆಮೇಲೆ ನಾನು ಸ್ನಾನ ಮಾಡ್ತೀನಿ. ತಕ್ಷಣ ಮಾಡಿಬಿಟ್ರೆ ನಮಗೆ ಏನೂ ಅದು ರಿಸಲ್ಟ್ಸ್ ವರ್ಕ್ ಆಗಲ್ಲ, ಹೇರ್ಗೆಲ್ಲ ಆಯಿಲ್ ಎಲ್ಲ ಏನೋ ಒಂಚೂರು ಇಳ್ದಿರಲ್ವಲ್ಲ. ಸೊ ಹಾಗಾಗಿ ಒನ್ ಡೇ ಬಿಟ್ಟರೆ ನಾನು ಸ್ನಾನ ಮಾಡ್ತೀನಿ. ಅದಕ್ಕೆ ನನ್ನ ಕೂದಲು ಸ್ವಲ್ಪ ಹೆಲ್ತಿಯಾಗಿದೆ ತಕ್ಷಣ. ನಿಜ ಹೇಳಬೇಕು ಅಂದರೆ ಗಾಡಿ ಸೌಂಡು, ನನ್ನ ವೀಡಿಯೋ ಸ್ಟಾರ್ಟ್ ಮಾಡಿದಾಗಲೇ ಯಾವಾಗಲೂ ಜಾಸ್ತಿ ಗಾಡಿ ಹೋಗ್ತಾ ಇರುತ್ತೆ, ಯಾವಾಗಲೂ ಸೌಂಡು ಜಾಸ್ತಿ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಇದೇನು ಯೆಲ್ಲೋ ಕಲರ್ ಬರ್ತಾ ಇದೆಯಲ್ವಾ, ಅದು ಸೂರ್ಯನದು ಬೆಳಕು. ನಾನು ಪಿಂಕ್ ಕಲರ್ ಕರ್ಟನ್ ಹಾಕಿರೋದ್ರಿಂದ ಅದು ರೇಸ್ ಎಲ್ಲ ಆ ಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಹೇಳಿದ್ರು ವ್ಯೂವರು ನಿಮ್ಮ ಕ್ಯಾಮ್ರಾ ಕ್ವಾಲಿಟಿ ಅಷ್ಟು ಕ್ಲಾರಿಟಿ ಅಷ್ಟು ಇಲ್ಲ ಅಂತ ಅಂದ್ಬಿಟ್ಟು. ಹೌದು, ತುಂಬ ಇದು ವರ್ಷ ಆಯಿತು ನಾನು ಇದು ಮೊಬೈಲ್ ತೊಗೊಂಡು, ಸ್ವಲ್ಪ ಕ್ಯಾಮ್ರಾ ಕ್ವಾಲಿಟಿ ಹಾಗೆ ಆಗಿದೆ. ನೋಡೋಣ ಅದು ಯಾವಾಗ ಚೇಂಜ್ ಮಾಡ್ತೀನೋ ನಮಗೂ ಗೊತ್ತಿಲ್ಲ, ನೋಡಬೇಕು ನೆಕ್ಸ್ಟ್ ಟೈಮ್. ಓಕೆ, ನಂಗೆ ಯೂಟ್ಯೂಬಿಂದ ಮನಿ ಬಂತಾ ಅಂತ ಒಬ್ಬರು ವ್ಯೂವರ್ಸ್ ಕೇಳ್ತಾ ಇದ್ರು. ಸೊ ಅದನ್ನು ಹೇಳೋಣ ಅಂತ ಅಂದ್ಕೊಂಡೆ. ಇವತ್ತು ನನಗೆ ನಾನು ಯೂಟ್ಯೂಬಿಗೆ ಖರ್ಚು ಮಾಡಿರೋ ಅಷ್ಟು ದುಡ್ಡಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ 1 ರೂಪಾಯಿನೂ ಕೂಡ ನನಗೆ ಬಂದಿಲ್ಲ ಯೂಟ್ಯೂಬಿಂದ. ನಾನು ನೋಡೋಣ, ಅದಕ್ಕೆಲ್ಲ ತುಂಬಾ ಪ್ರೊಸೀಜರ್ಸ್ ಇದೆ ಯೂಟ್ಯೂಬಿಂದ ದುಡ್ಡು ಬರಬೇಕು ಅಂದರೆ. ಆ ಪ್ರೊಸೀಜರ್ಸ್ ಮತ್ತು ಅದರ ಟಾರ್ಗೆಟ್ಸ್ ಎಲ್ಲ ಮೀಟ್ ಮಾಡಬೇಕಾಗತ್ತೆ. ಸೊ ಅದೆಲ್ಲ ನಾನು ಇನ್ನೂ ಆಗಿಲ್ಲ, ನಾನಿನ್ನ ಗೊತ್ತಿಲ್ಲ ಅದು ಯಾವಾಗ ಆಗುತ್ತೆ, ನಾನು ರೀಚ್ ಮಾಡ್ತೀನಿ ಅಂತ ಅದೆಲ್ಲ ನನಗೆ ಗೊತ್ತಿಲ್ಲ. ಅದಕ್ಕೆಲ್ಲ ಟಾರ್ಗೆಟ್ಸ್ ಇರುತ್ತೆ. ನನಗಿನ್ನ 1 ರೂಪಾಯಿನೂ ಯೂಟ್ಯೂಬಿಂದ ನನಗೆ ದುಡ್ಡು ಬಂದಿಲ್ಲ, ಯೂಟ್ಯೂಬಿಂದ ನನ್ನಿನ್ನ ಕ್ಲಿಕ್ ಆಗಿಲ್ಲ. ನೋಡೋಣ, ಐ ಹೋಪ್. ಆಲ್ರೆಡಿ ಈ ಫೆಬ್ 11th ಬಂತು ಅಂದರೆ 2 ಇಯರ್ಸ್ ಆಗುತ್ತೆ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಫಸ್ಟ್ ನಾನಿನ್ನು ಅಷ್ಟು ಜಾಸ್ತಿ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇತ್ತು ಮಾಡಬೇಕು ಅಂತ ಅಂದ್ಬಿಟ್ಟು. ಆದರೆ ಏನಾಯಿತು ಅಂದರೆ ನಾನು ಇನ್ನು ಸ್ಟಡೀಸ್ ಇನ್ನೇನು ಮುಗಿಯೋ ಟೈಮಲ್ಲಿ ನಾನು ಅದನ್ನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು, ಅಂದರೆ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಸೊ ಅವಾಗವಾಗ ನಾನು ವೀಡಿಯೋ ಮಾಡ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ. ಅವಾಗ ಏನೋ ಜಾಸ್ತಿ ಬರ್ತಾ ಇಲ್ವಲ್ಲ, ವ್ಯೂಸು ಬರ್ತಾ ಇಲ್ವಲ್ಲ ಅಂದ್ಬಿಟ್ಟು ಸ್ವಲ್ಪ ದಿವಸ ಸ್ಟಾಪ್ ಮಾಡಿಬಿಡ್ತಿದ್ದೆ. ಸ್ವಲ್ಪ ದಿವಸ ಹೆಲ್ತ್ ಇಶ್ಯೂಸ್ ಆಗ್ತಿತ್ತು, ಆ ಥರ ಸ್ವಲ್ಪ ದಿವಸ ಸ್ಟಾರ್ಟ್ ಮಾಡ್ತಿದ್ದೆ, ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಿದ್ದೆ. ಸ್ವಲ್ಪ ದಿವಸ ವೀಡಿಯೋ ಮಾಡೋಕ್ಕಾಗ್ತಿರಲಿಲ್ಲ, ತುಂಬ ಹುಷಾರು ತಪ್ತಾ ಇದ್ದೆ. ಅವಾಗಂತೂ ಒಂದು 2 ಇಯರ್ಸಿಂದ ನನಗಂತೂ ಸ್ವಲ್ಪ ದಿವಸ ಚೆನ್ನಾಗಿರೋ ಇನ್ನು ಸ್ವಲ್ಪ ದಿವಸ ಚೆನ್ನಾಗಿ ಇರೋಕ್ಕಾಗ್ತಾ ಇರಲಿಲ್ಲ. ಐ ಡೋಂಟ್ ನೋ ಏನಕ್ಕೆ ಅಂತ ಅಂದ್ಬಿಟ್ಟು ತುಂಬ ಹುಷಾರು ತಪ್ತಾ ಇದ್ದೆ. ಹೆಲ್ತ್ ಇಶ್ಯೂಸ್ ಆಗ್ತಾ ಇತ್ತು ಸ್ವಲ್ಪ, ಅದರಿಂದನೂ ಕೂಡ ನನಗೆ ಮೆಂಟಲಿ ಅದು ಕ್ಯಾಮ್ರಾನ ಫೇಸ್ ಮಾಡಬೇಕು ಅಂದರೆ ಮೆಂಟಲಿ ಸ್ಟ್ರಾಂಗ್ ಇರಬೇಕು. ನಾವು ಏನಂದ್ರೆ ಹಾಗೆ ಮಾತಾಡೋದಕ್ಕೂ ಆಗೋದಿಲ್ಲ ಕ್ಯಾಮ್ರಾ ಮುಂದೆ, ಒಂದು ಸ್ವಲ್ಪ ಮಾತಾಡೋದಕ್ಕಾದರೂ ಧೈರ್ಯ ಇರಬೇಕಾಗತ್ತೆ. ಸೊ ಮೆಂಟಲಿ ಸ್ಟ್ರಾಂಗ್ ಇದ್ದಾಗ ಹುಷಾರಿದ್ದಾಗ ಮಾತ್ರ ಅದು ಆ್ಯಕ್ಚುಲಿ ನಾವು ಮಾತಾಡೋಕೆ ಆಗೋದು ಕ್ಯಾಮ್ರಾ ಮುಂದೆ. ನಮಗೆ ಹುಷಾರಿಲ್ಲ ಅಂದಾಗ ಏನು ಮಾತಾಡೋದು, ಏನು ವ್ಲಾಗ್ ಮಾಡೋಕ್ಕಾಗತ್ತೆ ಅಲ್ವಾ. ಸೊ ಹಾಗಾಗಿ ನಾನು ತುಂಬಾ ಸ್ಟಾಪ್ ಮಾಡ್ತಾ ಇದ್ದೆ, ಮಧ್ಯ ಮತ್ತೆ ಬರೋದು ಮತ್ತೆ ಸ್ಟಾಪ್ ಆಗೋದು ತುಂಬ ಹಿಂಗೆ ಆಗ್ತಾಯಿತ್ತು. ಸೊ 2 ಇಯರ್ಸ್ ಜರ್ನಿನಲ್ಲಿ ನಾನು ಹೀಗೆ ಆಗೋಗ್ತು. ಅದಕ್ಕೆ ನಾನಂತೂ ಈ ವರ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಯೂಟ್ಯೂಬ್ ಹೆಂಗೆ ಆದರೂ ನಾನು ಈ ವರ್ಷ ನಾನು ಸಕ್ಸಸ್ ಮಾಡಿಕೊಳ್ಳೇಬೇಕು. ತುಂಬ ಹೆಚ್ಚು ಸಬ್ಸ್ಕ್ರೈಬರ್ಸ್ ವ್ಯೂಸ್ನ ನಾನು ಗೇನ್ ಮಾಡಲೇಬೇಕು ಈ ವರ್ಷ ಅಂತ ತುಂಬ ಆಸೆ ಕನ್ಸನ್ ಇಟ್ಕೊಂಡಿದ್ದೀನಿ. ಗೊತ್ತಿಲ್ಲ ಆ ವಿಷ್ ಆಗುತ್ತಾ ಅಂತ ನೋಡಬೇಕು. ನಾನಂತೂ 100% ಎಫರ್ಟ್ ಹಾಕ್ತಿದ್ದೀನಿ. ನೋಡೋಣ, ದೇವರು ಮಿಕ್ಕಿದ್ದೆಲ್ಲ ದೇವ್ರಿಗೆ ಬಿಟ್ಟಿದ್ದೀನಿ, ನೋಡೋಣ. ಸೊ ನಾ ಹೇಳಿದ್ನಲ್ಲ, ಇದರಿಂದ ನನಗೆ ಇದುವರೆಗೂ 1 ರೂಪಾಯಿನೂ ದುಡ್ಡು ಬಂದಿಲ್ಲ ಇನ್ನು. ಸೊ ಫ್ರೆಂಡ್ಸ್, ಗಾರ್ಡನಿಂಗ್ ತೋರಿಸ್ಬೇಕು ಅಂತಿದ್ದೆ. ಸೊ ಬನ್ನಿ ನೋಡೋಣ ಫ್ರೆಂಡ್ಸ್. ಫಸ್ಟು ಗಿಡಗಳದ್ದು ಕೆಳಗಡೆ ಎಲ್ಲ ನೀರಿಂದ ಆ ಥರ ಪ್ಲೇಟ್ಸ್ ಎಲ್ಲ ಆ ಥರದ್ದು ಇಟ್ಟಿರಲಿಲ್ಲ. ಇವಾಗೆಲ್ಲ ಸ್ವಲ್ಪ ಅದನ್ನು ಇಟ್ಟು ಚಿಕ್ಕ ಚಿಕ್ಕ ಗಿಡಗಳನ್ನೆಲ್ಲ ಏನಿತ್ತು ಅದನ್ನೆಲ್ಲ ಈಗ ಈ ಥರ ಹಿಂಗೆ ಒಂದು ಪಾಟ್ ಮೇಲೆ ಒಂದು ಇಟ್ಕೊಂಡಿದ್ದೀನಿ. ಹಾಗೆ ಮಿಕ್ಕಿದ್ದು ಸ್ವಲ್ಪ ದೊಡ್ಡ ದೊಡ್ಡ ಗಿಡಗಳಿದಾವಲ್ಲ, ಈ ಪುದೀನ ಎಲ್ಲ ಹಾಕಿದ್ನಲ್ಲ, ನಿಂಬೆಹಣ್ಣು ಗಿಡ ಮತ್ತು ಮ್ಯಾರಿಗೋಲ್ಡ್ ಗಿಡ ಅದೆಲ್ಲ ಇತ್ತು. ಮತ್ತು ಇದೆಲ್ಲ ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ಗಿಡ, ಹಾಗೆ ಒಂದು ಸೊಪ್ಪಿಂದು ಬರ್ತದೆ ಗಿಡ, ಸೊಪ್ಪು ಹೆಸರು ಗೊತ್ತಿಲ್ಲ ನನಗೆ, ಅದೆಲ್ಲ ಬರ್ತಿದೆ. ಆ ಥರ ಎಲ್ಲ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿಲಾದರೂ ಕೆಳಗಡೆ ನೀರಿದ್ದಾಗ ಅದಕ್ಕೆ ಒಂದು ಸ್ವಲ್ಪ ತಂಪಾಗಿರುತ್ತೆ ಅಂತ ಅಂದ್ಬಿಟ್ಟು. ಈ ಕಡೆ ಒಂದು ಸ್ವಲ್ಪ ದೊಡ್ಡ ಪಾಟ್ ಇತ್ತು, ಇದ್ರದ್ದು ಕಣಗಳು ಆ ಥರದ್ದು ಏನೋ ಬೆಳೀತಾ ಇದೆ ಹೂ, ಅದಕ್ಕೆ ಅದು ಸ್ವಲ್ಪ ಹಂಗೆ ಇಟ್ಟಿದ್ದೀನಿ, ಏನು ಕಿತ್ತಾಕಿಲ್ಲ. ಇದು ಮನಿ ಪ್ಲ್ಯಾಂಟ್ ಅಂತ ಹೇಳ್ತಾರಲ್ಲ,
ಇದು ಎಲ್ಲ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಬೂಸ್ಟು, ಅದೇ ಒಂದೊಂದು ಗಿಡಗಳೆಲ್ಲ ವೈಟ್ ವೈಟ್ಗೆ ಏನೋ ಹುಳಗಳು ಆ ಥರದ್ದೆಲ್ಲ ಬರ್ತಿತ್ತು. ಸೊ ಅದಕ್ಕೆ ನಾನೆಲ್ಲ ಬಿಸಿಲಿಗೆ ಇಡೋಣ ನೋಡೋಣ, ಬಿಸಿಲಿಗೆ ಇಟ್ಟರೆ ಹುಳಗಳೆಲ್ಲ ಕಮ್ಮಿ ಆಗ್ಬೋದು ಅಂತ ಅಂದ್ಬಿಟ್ಟು. ಸೊ ಇದು ಕೆಳಗಡೆ ಎಲ್ಲ ಸ್ವಲ್ಪ ನೀರೆಲ್ಲ ಹಂಗೆ ಇರುತ್ತಲ್ವ, ವಾಟರ್ ಪ್ಲ್ಯಾಂಟಿಂದ ಎಲ್ಲ ಕೆಳಗಡೆ ಪಾಟಿಂದ ಎಳೆದಿದ್ದೆಲ್ಲ ಸ್ವಲ್ಪ ತಣ್ಣಗಿರುತ್ತೆ ನೀರೇನು, ಬಿಸಿಲಾದ್ರೂ ಸ್ವಲ್ಪ ಏನು ಅಷ್ಟು ಒಣಗಲ್ಲ ಗಿಡಗಳು ಅಂತ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀನಿ. ಹೋಪ್ ನೋಡೋಣ ಗಿಡಗಳು ಈಗಲಾದರೂ ಸ್ವಲ್ಪ ಚೆನ್ನಾಗಿ ಬೆಳೆಯುತ್ತಾ ಹೆಲ್ತಿಯಾಗಿ ಅಂತ ಅಂದ್ಬಿಟ್ಟು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.